ಹಲೋ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನಿಮಗೆ ಏನಾದರೂ ಜ್ಯೋತಿಷದ ಪರಿಹಾರ ಅಥವಾ ಜ್ಯೋತಿಷದ ಸಲಹೆಗಳು ಏನಾದರೂ ಬೇಕಿದ್ದರೆ ನೀವು ದುರ್ಗಾ ಗಣಪತಿ ಜ್ಯೋತಿಷವಾಣಿ ಕೇಂದ್ರಕ್ಕೆ ಕರೆ ಮಾಡ್ಬೋದು ಪಂಡಿತ್ ಸಾಯ್ನಾಥ್ ಜೋಶಿಯವರ ನಂಬರ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಗೆಳೆಯರೆ ಇವರಿಗೆ ಕರೆ ಮಾಡುವುದರ ಮೂಲಕ ನೀವು ಜ್ಯೋತಿಷದ ಪರಿಹಾರಗಳನ್ನು ತಿಳಿದುಕೊಳ್ಬೋದು ಬನ್ನಿ ಇವತ್ತಿನ ರಾಶಿ ಫಲ ಯಾವ ರೀತಿ ಇದೆ ಅಂತ ನೋಡೋಣ ಗೆಳೆಯರೇ ಸೂರ್ಯಗ್ರಹಣ ಮುಗಿತು ಸೂರ್ಯಗ್ರಹಣ ಮುಗಿದ ನಂತರ ಕೆಲ ರಾಶಿಗಳಿಗೆ ಶುಭ ಫಲ ಇರುತ್ತೆ ಕೆಲ ರಾಶಿಗಳಿಗೆ ಅಶು ಅಶುಭ ಫಲ ಇರುತ್ತೆ ಕೆಲ ರಾಶಿಯವರಿಗೆ ಮಿಶ್ರ ಫಲ ಇರುತ್ತೆ ಈ ರಾ ರಾಶಿಗಳು ಯಾವುವು ಮತ್ತು ಯಾವ ರಾಶಿಗೆ ರಾಜಯೋಗ ಶುರುವಾಗಿದೆ ಯಾವ ರಾಶಿಯವರಿಗೆ ಇಲ್ಲಿ ಅಶುಭವಾಗಿದೆ ಎಲ್ಲವನ್ನು ಕೂಡ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಗೆಳೆಯರೇ ನಿಮಗೆ ಗೊತ್ತಿರಬಹುದು ಈಗಾಗಲೇ ಕುಬೇರನ ಕೃಪೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ಇದ್ದರೆ ಸಾಕು ನಮ್ಮ ಜೀವನದಲ್ಲಿ ಹಣದ ಮಳೆ ಸುರಿಯಲಿದೆ ಆದರೆ ಹಣದ ಮಳೆ ಸುರಿಬೇಕೆಂದರೆ ನೀವು ಏನು ಮಾಡಬೇಕಂದ್ರೆ ಓಂ ಸೂರ್ಯನಾರಾಯಣ ನಮ ಎಂದು ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಜಪವನ್ನು ಮಾಡಬೇಕು ಸೂರ್ಯಗ್ರಹಣ ಮುಗಿದ ನಂತರ ಈ ಒಂದು ಸೂರ್ಯನಾರಾಯಣ ನಮ ಎಂದು ಜಪ ಮಾಡುವುದರ ಮೂಲಕ ಎಲ್ಲ ಕಷ್ಟಗಳು ಇದೇ ರೀತಿ ನಿಮಗೆ ಹಣದ ಸಮಸ್ಯೆ ಇದ್ದರೆ ಅದು ಕೂಡ ಹೋಗಲಾಡುತ್ತೆ ಅಂತ ಹೇಳುತ್ತಾರೆ ಪೂರ್ವಜರು ಆದರೆ ಗೆಳೆಯರೆ ನೀವು ನಿಮ್ಮ ಕೆಲಸದಲ್ಲಿ ನಿಷ್ಠೆಯಿಂದ ಭಕ್ತಿಯಿಂದ ಕೆಲಸ ಮಾಡಿದರೆ ನಿಮಗೆ ಸಿಕ್ಕಿ ಸಿಗುತ್ತೆ ಗೆಳೆಯರೆ ಪ್ರತಿಫಲ ಗೆಳೆಯರೆ ನಿಮಗೆ ಗೊತ್ತಿರ್ಬೋದು ಒಂದು ಗಾದೆ ಮಾತಿದೆ ಆ ಒಂದು ಗಾದೆ ಮಾತು ಏನಂದರೆ ಕಾಯಕವೇ ಕೈಲಾಸ ನಮ್ಮ ಪೂರ್ವಜರು ಕಾಯಕವೇ ಕೈಲಾಸ ಅಂತ ಏಕೆ ಹೇಳಿದ್ದಾರೆ ಅಂದರೆ ನಾವು ನಮ್ಮ ಕಾಯಕದಲ್ಲಿ ನಮ್ಮ ದೇವರನ್ನು ಕಾಣಬೇಕು ಕೆಲಸದಲ್ಲಿ ದೇವರನ್ನು ಕಾಣಬೇಕಾಗುತ್ತೆ ಕೆಲಸದಲ್ಲಿ ದೇವರನ್ನು ಕಂಡ್ರೆ ನಮ್ಮ ಕಷ್ಟದ ಕೆಲಸದಲ್ಲಿ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ದೇವರು ನಮ್ಮನ್ನು ಕೈ ಹಿಡಿಯುತ್ತಾನೆ ಗೆಳೆಯರೇ ನಿಮಗೆ ಗೊತ್ತಿರ್ಬೋದು ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸಂಘಟನೆಯೂ ಕೂಡ ನಮ್ಮ ಗ್ರಹಗತಿಗಳ ಮೇಲೆ ಡೆವಲಪಿಂಗ್ ಆಗಿರುತ್ತೆ ಅಂದರೆ ಅದರ ಮೇಲೆ ಅವಲಂಬನೆ ಆಗಿರುತ್ತೆ ಹೀಗಾಗಿ ಯಾವುದೇ ಒಂದು ನಾವು ಕೆಲಸ ಮಾಡಬೇಕಂದ್ರೂ ಕೂಡ ದೇವರ ಒಂದು ಕೃಪೆ ನಮ್ಮ ಮೇಲೆ ಇರಬೇಕಾಗುತ್ತೆ ದೇವರ ಮೇಲೆ ನಮಗೆ ಕೃಪೆ ಇರಬೇಕಂದ್ರೆ ನಾವು ದೇವರಲ್ಲಿ ಭಕ್ತಿಯಲ್ಲಿಂದ ಆಗಬೇಕು ನಾವು ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಪೂಜೆಯನ್ನು ಮಾಡಬೇಕು ಇದರಿಂದಾಗಿ ನಮಗೂ ಕೂಡ ದೇವರ ಒಂದು ಆಶೀರ್ವಾದ ಸಿಗುತ್ತೆ ದೇವರ ಆಶೀರ್ವಾದ ಸಿಕ್ಕಿದ್ರೆ ನಿಮ್ಮ ಕೆಲಸದಲ್ಲಿ ನೀವು ಜಯ ಗೆಲ್ಲುತ್ತೀರಿ ಮತ್ತು ಕಾಯಕವೇ ಕೈಲಾಸ ಎಂಬ ಮಾತು ನಿಮಗೆ ಗೊತ್ತಿರ್ಬೋದು ಗೆಳೆಯರಿ ಸೂರ್ಯಗ್ರಹಣದ ನಂತರ ಕೆಲ ರಾಶಿಗಳಿಗೆ ಶುಭ ಫಲ ಮತ್ತು ಇದೇ ರೀತಿ ಅಶುಭ ಫಲ ಎಲ್ಲವೂ ಕೂಡ ಗೊತ್ತಾಗುತ್ತೆ ಆ ರಾಶಿಗಳು ಯಾವುವು ಮೊದಲಿಗೆ ಶುಭ ಫಲ ಯಾವುದಂದರೆ ಮೇಷರಾಶಿ ಹೌದು ಮೇಷರಾಶಿದವರಿಗೆ ಶುಭ ಫಲ ಇದೆ ನಂತರ ಸಿಂಹ ರಾಶಿಯವರೆಗೂ ಕೂಡ ಈ ಸೂರ್ಯಗ್ರಹಣ ಮುಗಿದ ನಂತರ ಈ ರಾಶಿಯವರೆಗೂ ಕೂಡ ಒಳ್ಳೆಯದಾಗಲಿದೆ ಕನ್ಯಾ ರಾಶಿ ಹೊಂದಿರುವ ಕೂಡ ಅವರಿಗೂ ಕೂಡ ಇಲ್ಲಿ ಶುಭ ಫಲ ಇದೆ ಅಂತ ಇಲ್ಲಿ ಹೇಳಲಾಗುತ್ತೆ ಇದರ ಜೊತೆಗೆ ಮಕರ ರಾಶಿಯವರೆಗೂ ಕೂಡ ಇದು ತುಂಬ ಒಂದು ಒಳ್ಳೆಯ ದಿನ ಆಗಿರುತ್ತೆ ಜೂನ್ ತಿಂಗಳು ಮತ್ತು ಇದೇ ರೀತಿ ಮಿಶ್ರ ಫಲ ಮತ್ತು ಅಶುಭ ಫಲ ಅಶುಭ ಫಲ ನೋಡುವುದಾದರೆ ಅಶುಭ ಫಲ ಯಾರಂದರೆ ಮೊದಲಿಗೆ ಬಂದ್ಬಿಟ್ಟು ಮಿಥುನ ರಾಶಿ ಹೌದು ಮಿಥುನ ರಾಶಿಯವರೆಗೂ ಕೂಡ ಅಶುಭ ಫಲ ಆದರೆ ಅವರು ತಮ್ಮ ಒಂದು ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಅವ್ರಿಗೂ ಕೂಡ ತುಂಬಾ ಶುಭವಾಗುತ್ತೆ ಮತ್ತು ಇದೇ ರೀತಿ ಮೀನರಾಶಿ ಮತ್ತು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರು ಅವ್ರಿಗೂ ಕೂಡ ಇಲ್ಲಿ ಅಶುಭ ಫಲ ಇದೆ ಅಂತ ಹೇಳಲಾಗುತ್ತೆ ಮತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೂ ಕೂಡ ಅಶುಭ ಫಲ ಸೂರ್ಯಗ್ರಹಣ ಮುಗಿದ ನಂತರ ಮತ್ತು ಇವರಿಗೆ ಮಿಶ್ರ ಫಲ ಅಂತ ಹೇಳಲಾಗುತ್ತೆ ಋಷಭ ರಾಶಿಯವರಿಗೆ ಮತ್ತು ಇದೇ ರೀತಿ ಕುಂಭ ರಾಶಿಯವರಿಗೆ ಮತ್ತು ತುಲಾ ರಾಶಿ ಮಕರ ರಾಶಿ ಇದ್ದವರಿಗೆ ಈ ಒಂದು ಸೂರ್ಯಗ್ರಹಣ ಮುಗಿದ ನಂತರ ಮಿಶ್ರ ಫಲ ಆಗಲಿದೆ ಅಂತ ಇಲ್ಲಿ ಜ್ಯೋತಿಷರ ಪ್ರಕಾರ ಹೇಳಲಾಗುತ್ತೆ ಗೆಳೆಯರಿ ಒತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ರಾಶಿ ಯಾವುದು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಗೆಳೆಯರೆ ಮತ್ತು ನಿಮ್ಮ ರಾಶಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾ ನೋಟಿಫಿಕೇಷನ್ ಬೆಲ್ ಮರೆಯದೆ ಆನ್ ಮಾಡಿ